ಇಂಟರ್ನ್ಯಾಷನಲ್ ಬಚ್ಪನ್ ಪ್ರೀ ಸ್ಕೂಲ್ ನ ನೂತನ ಕಟ್ಟಡ ಉದ್ಘಾಟನೆ. ಚಿಕ್ಕ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕಾದ್ರೆ ಮೊದಲು ಉತ್ತಮ ಶಾಲಾ ಆವರಣ, ಉತ್ತಮ ಪರಿಸರ ಹಾಗೂ ನುರಿತ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಇಂತಹ ಸೌಲಭ್ಯಗಳನ್ನು ನೀಡುತ್ತಿರುವ ಇಂಟರ್ನ್ಯಾಷನಲ್ ಬಚ್ಪನ್ ಪ್ರೀ ಸ್ಕೂಲ್ನ ಕಾರ್ಯ ಶ್ಲಾಘನೀಯ ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಹೇಳಿದರು. ಅವರು ಚಿಕ್ಕೋಡಿ ನಗರದ ಕೋರೆ ನಗರದಲ್ಲಿ ಬಚ್ಪನ್ ಶಾಲೆಯ ಸ್ಥಳಾಂತರ, ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ್ರು. ಶಾಲೆಯ ರುವಾರಿ ನಿರ್ದೇಶಕ ರಾಜ್ ಜಾಧವ್ ಮಾತನಾಡಿ, ಸಾರ್ವಜನಿಕರ ಅನುಕೂಲ ಹಾಗೂ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ. ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದರು. ಸುಮಾರು 14 ವರ್ಷದಿಂದ ನಾವು ಬಚ್ಪನ್ ಪ್ರೀ ಸ್ಕೂಲ್ ಚಿಕ್ಕೋಡಿ ಅಂತೇಳಿ ಬಸವೇಶ್ವರ ನಗರದಲ್ಲಿ ನಡೆಸ್ತಾ ಇದ್ವಿ. ಈಗ ಅದೇ ಪ್ರಿಮೈಸಸ್ನ ಈ ನ್ಯೂ ಲೊಕೇಶನ್ಗೆ ಶಿಫ್ಟ್ ಮಾಡಿದ್ದೀವಿ, ಇಲ್ಲೇ ಪ್ರಭಾಕರ್ ಕೋರೆ ನಗರದಲ್ಲಿ. ಇದು ತುಂಬ ಸ್ಪೆಷಿಯಸ್ನೂ ಇದೆ, ಸೇಮ್ ಕಾನ್ಸೆಪ್ಟ್ ತೊಗೊಂಡು ಹೊಸ ಕಟ್ಟಡದಲ್ಲಿ ಬರ್ತಾ ಇದ್ದೀವಿ. ಸೊ ಚಿಕ್ಕೋಡಿ ಜನತೆಯರಿಗೆ ಒಮ್ಮೆ ಬಂದು ಭೇಟಿ ಕೊಟ್ಟು ನಿಮ್ಮ ಮಕ್ಕಳಿಗೆ ಎಲ್ಲ ಅಭಿವೃದ್ಧಿ ಹಾಗೂ ಹೊಸ ಶಿಕ್ಷಣದ ಕಾನ್ಸೆಪ್ಟ್ ಥ್ರೂ ಮಕ್ಕಳನ್ನ ಒಂದು ಎಜುಕೇಷನ್ ಕೊಡ್ತೀವಿ ಅಂಥೇಳಿ ತಮ್ಮಲ್ಲಿ ಹೇಳಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು. ಹಾಂ, ಮುಂದಿನ ದಿನದಲ್ಲಿ ಪ್ರೀ ಸೆಕ್ಟರ್ಸ್ ಸ್ಕೂಲ್ದಿಂದ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೇವೆ, ಬಟ್ ನೋಡೋಣ. ಬಟ್ ಫಸ್ಟ್ ಈಗ ನಾವು ಫೋಕಸ್ ಮಾಡೋದು ಪ್ರೀ ಸ್ಕೂಲ್ ಮೇಲೆ. ಯಾಕಂದರೆ ಸಣ್ಣ ಮಕ್ಕಳು ಸ್ಕೂಲಿಗೆ ಬರಬೇಕಂದ್ರೆ ಭಾಳಷ್ಟು ಒಂದು ಇದರಿಂದ ಬರ್ತಿರ್ತಾರೆ. ಸೊ ನಾವು ನಮ್ದು ಏನೋ ಇದ್ರೆ ಅಂದರೆ ಮೇನ್ ಫೋಕಸ್ ನಮ್ಮ ಪ್ರೀ ಸ್ಕೂಲ್ ಹುಡುಗರಿಗೆ ಕೊಡ್ತೀವಿ. ಮುಂಬರೋ ದಿವಸದಲ್ಲಿ ಪ್ಲ್ಯಾನಿಂಗ್ ಇದೆ, ಬಟ್ ದೇವರ ಆಶೀರ್ವಾದ, ಜನ ಆಶೀರ್ವಾದ ಕೊಟ್ಟರೆ ಸ್ಕೂಲ್ಸ್ ಎಕ್ಸ್ಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಈ ಜಾಗದ ಪ್ರೈಮ್ ಲೊಕೇಶನ್ ಆಯಿತು ಚಿಕ್ಕೋಡಿದು. ಪಾಲಕರಿಗೂ ಒಂದು ಅನುಕೂಲ ಆಯಿತು, ಎಲ್ಲ ಮಕ್ಕಳಿಗಾಯಿತು. ಸೆಂಟರ್ ಆಫ್ ದ ಸಿಟಿ ಇದೆ, ಮತ್ತು ಸೆಕ್ಯೂರಿಟಿ ರೀಸನ್ದಿಂದ ಚಲೋ ಇದೆ. ಸೊ ಒಳ್ಳೆ ಲೊಕೇಶನ್, ಏನು ತೊಂದರೆ ಇಲ್ಲ. ಸೊ ಎಲ್ಲರಿಗೂ, ಪಾಲಕರಿಗೂ ಅನುಕೂಲ ಇದೆ, ನಮಗೂ ಅನುಕೂಲ ಇದೆ. ಈ ಲೊಕೇಶನ್ನಲ್ಲಿ ಇದು ಮಾಡಿದರೆ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಆಗ್ಬೋದು ಅಂತ ಚಾನ್ಸಸ್ ಇದೆ. ಥ್ಯಾಂಕ್ ಯು. ಶಾಲಾ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ನಾಗರ ಮುನ್ನೋಳಿಯ ವೈದ್ಯ ಪಾಂಡುರಂಗ ಕುಂಬಾರ, ಶ್ರೀಮತಿ ಸವಿತಾ ಪಾಟೀಲ, ಶಿವಮೂರ್ತಿ ಪಡ್ಲಾಳೆ, ಬಾಬು ಎಸ್, ರಾಜು ಕುಂಬಾರ, ನಗರದ ಗಣ್ಯರು, ಪಾಲಕರು, ವೇದಾ ಜಾಧವ್, ಸುಕನ್ಯಾ ಎಸ್, ವಿನಾಯಕ್ ಜಾಧವ್ ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.